ಮಾಜಿ ಮಂತ್ರಿ ಎಚ್ ಆಂಜನೇಯ ಎಲ್ಲಿಂದ ಹೊಳಲ್ಕೆರೆ ಬಿಟ್ಟು ಪಾವುಗಡಕ್ಕೆ ಹೋಗ್ತಾರ ಆಂಜನೇಯ ಕ್ಷೇತ್ರ ಬದಲಾವಣೆ ಮಾಡ್ತಾರ ಯಾಕೆ ನಿರ್ಧಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಅಮೃತ್ ನೋನಿ ಸ್ಮಯಾ ಪ್ರಾಪರ್ಟೀಸ್ ರಿಶು ಮಸಾಲಾ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಯಶಸ್ ವೀಕ್ಷಕ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಚಿತ್ರದುರ್ಗದ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದ ಮಾಜಿ ಎಂಎಲ್ ಎ ಮಾಜಿ ಮಂತ್ರಿ ಎಚ್ ಆಂಜನೇಯ ಮುಂದಿನ ಚುನಾವಣೆಗೆ ಅಂದರೆ ಈಗ ನೆಕ್ಸ್ಟ್ ಚುನಾವಣೆಗೆ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಗೊಂದಲ ಇದೆ ಎಚ್ ಆಂಜನೇಯ ಅವರು ಹೊರಳಕೆರೆಯನ್ನು ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಹೋಗ್ತಾರಂತೆ ಅನ್ನೋ ಚರ್ಚೆ ಜೋರಾಗ್ತಾ ಇದೆ ಅದರಲ್ಲಿ ಗದಗ ಜಿಲ್ಲೆಯ ಶಿರಟ್ಟಿ ಒಂದು ಕ್ಷೇತ್ರ ಕೂಡ ಬರ್ತಾ ಇದೆ ಅದು ಕಳೆದ ಎರಡು ತಿಂಗಳಿಂದ ಆ ಥರ ಚರ್ಚೆ ಇತ್ತು ಅಲ್ಲಿಗೆ ಹೋಗ್ತಾರೆ ಅಂತ ಈಗ ಪಾವುಗಡ ಕ್ಷೇತ್ರಕ್ಕೆ ಟಿಕೆಟ್ ಕೇಳ್ತಾ ಇದ್ದಾರೆ ಅಲ್ಲಿ ವೆಂಕಟರಮಣಯ್ಯ ವೆಂಕಟರಮಣಪ್ಪ ಸೊ ಸ್ವಲ್ಪ ಅವ್ರಿಗೆ ಟಿಕೆಟ್ ಕೊಡಲ್ಲ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ ಹಾಗಾಗಿ ಇವ್ರಿಗೆ ನನಗೆ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ದಾರೆ ಸೊ ಆಂಜನೇಯ ಹೊಳಲ್ಕೆರೆಯಲ್ಲಿ ಗೆಲ್ಲಕ್ಕಾಗಲ್ಲ ಅನ್ನೋ ಒಂದು ವಾತಾವರಣ ನಿರ್ಮಾಣ ಮಾಡಿಕೊಂಡಿದ್ದಾರೆ ಹೀಗಾಗಿ ಕಾಂಗ್ರೆಸ್ನಲ್ಲಿ ಅವ್ರಿಗೆ ಟಿಕೆಟ್ ಕೊಡೋದಕ್ಕೆ ವಿರೋಧ ಇದೆ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಹಾಗಾಗಿ ಅಲ್ಲಿ ನಿಂತ್ಕೊಂಡ್ರೂ ಕೂಡ ಸುಮ್ಮನೆ ವೇಸ್ಟು ಗೆಲ್ಲಕ್ಕಾಗಲ್ಲ ಹೀಗಾಗಿ ಪಾವಗಡೆಗೆ ಟಿಕೆಟ್ ಕೊಡಿ ಅಂತ ಈಗ ಕೇಳ್ತಿದ್ದಾರೆ ಸೊ ಮೊದಲನೇ ಪಟ್ಟಿಯಲ್ಲಿ ಎಚ್ ಆಂಜನೇಯ ಅವ್ರಿಗೆ ಟಿಕೆಟ್ ಸಿಗಬಹುದಾ ಸೊ ಪಾವಗಡಕ್ಕೆ ಹೋಗ್ತಾರ ಅಂತ ಇಲ್ಲ ಇಲ್ಲಿ ಚಂದ್ರಪ್ಪ ಅವರ ಹೆಸರು ಕೂಡ ಇದೆ ಎಕ್ಸ್ ಎಂ ಪಿ ಚಂದ್ರಪ್ಪ ಅವರು ಅಲ್ಲಿ ಕೇಳ್ತಾ ಇದ್ದಾರೆ ಆಂಜನೇಯ ಆಂಜನೇಯ ಏನೋ ಒಳಕರ್ಲಿ ಯಾವ್ದೇ ಕಾರಣಕ್ಕೂ ಗೆಲ್ಲಕ್ಕಾಗಲ್ಲ ಅನ್ನೋ ರಿಪೋರ್ಟ್ ಇದೆ ಈ ನೆಲೆ ಕ್ಷೇತ್ರ ಬೇರೆ ಕಡೆ ಹುಡುಕ್ತಾ ಇದ್ದಾರೆ ಮತ್ತೊಂದು ಕಡೆ ಎಕ್ಸ್ ಎಂ ಪಿ ಚಿತ್ರದುರ್ಗದ ಎಕ್ಸ್ ಎಂ ಪಿ ಚಂದ್ರಪ್ಪ ಕೂಡ ಪಾವಗಡಕ್ಕೆ ಕೇಳ್ತಾ ಇದಾರೆ ವೆಂಕಟರಮಣಪ್ಪ ಅವ್ರಿಗೆ ವಯಸ್ಸಿನಿಂದ ಸೊ ಹಾಗಾಗಿ ಅವ್ರ ಟಿಕೆಟ್ ಇಲ್ಲ ಟಿಕೆಟ್ ಫೀ ಅವ್ರಿಗೆ ಇಲ್ಲ ಸೊ ಆಂಜನೇಯ ಅಥವಾ ಚಂದ್ರಪ್ಪ ಅಥವಾ ಗಾಯತ್ರಿ ಬಾಯಿ ಗಾಯತ್ರಿ ಬಾಯಿ ಪಾವಗಡಕ್ಕೆ ಪಾವಗಡೆ ಎಕ್ಸ್ ಎಂ ಎಲ್ ಎ ಸೋಮಲಾ ನಾಯಕ್ ಅವರ ಪುತ್ರಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರು ಗಾಯತ್ರಿ ಬಾಯಿ ಅವ್ರದ್ದು ಕೂಡ ಹೆಸರಿದೆ ನೋಡ್ಬೇಕು ಮೂರ್ ಜನ ಆಂಜನೇಯ ಕ್ಷೇತ್ರ ಅವರು ಒಂದು ವಿಚಿತ್ರ ಆಗಿದೆ ಅವರದಲ್ಲ ಕಾನ್ಸ್ಸಿಯಲ್ಲಿ ಏನಾಗಿದೆ ಸೊ ಸೋತ ಮಂತ್ರಿ ಆಗಿದ್ರು ಮಂತ್ರಿ ಆದಾಗ್ಲೂ ಕೂಡ ಜೊತೆ ಇರ್ಲಿಲ್ಲ ಅನ್ನೋ ಒಂದು ಅಪವಾದ ಅದಾದ್ಮೇಲೆ ಅವರು ಈ ಬೆಡ್ಶೀಟ್ ದಿಂಬಲ್ ಎಲ್ಲಾ ಅವ್ರ ವೈಫ್ ಇದೆಲ್ಲ ಸುದ್ದಿ ಆಯ್ತಲ್ಲ ಅದು ಡ್ಯಾಮೇಜ್ ಡ್ಯಾಮೇಜ್ ಆಯ್ತು ಅದು ಬಹಳ ಸೌಂಡ್ ಆಯ್ತು ಏನ್ ಮಕ್ಳು ದಿಂಬು ಬೆಡ್ಶೀಟ್ ಅಲ್ಲಿ ಇವರು ದುಡ್ಡು ಇರ್ಮಾ ಅಂತ ಹ್ಮ್ ಇದಾವ್ ಸೊ ಅದನ್ನ ಸರಿ ಮಾಡ್ಕೊಳಕ್ ಆಗ್ಲೇ ಇಲ್ಲ ಅವ್ರಿಗೆ ಸೊ ಈಗ ಕಾನ್ಸ್ಟೆನ್ಸಿ ಬದಲಾವಣೆ ಮಾಡ್ಲೇಬೇಕು ಅಂತಿದ್ದಾರೆ ಪಾವಗಡ ಕೊಟ್ಲೆ ಅಂತ ಚಿರಟ್ಟಿ ಕಿಲ್ಸಿದಾರೆ ಅಂತಲ್ಲಿ ಸೊ ಅಲ್ಲಿ ಟಿಕೆಟ್ ಕೊಡಿ ಶಿರಾಟಿಗೂ ಅಲ್ಲೊಂದು ಅಲ್ಲೊಂದು ಅರ್ಜಿ ಹಾಕಿ ಅಲ್ಲೊಂದು ಕೊಡಿ ಅಂತ ಕೇಳ್ತಿದ್ದಾರೆ ಕಡಿಮೆ ಕಡಿಮೆ ದುಡಿಯಲ್ಲಿ ಚುನಾವಣೆ ಮಾಡಬಹುದು ಲೆಕ್ಕಾಚಾರದಲ್ಲಿ ಸೊ ನೋಡ್ಬೇಕು ಅವರು ಯಾವ ಕ್ಷೇತ್ರಕ್ಕೆ ಹೋಗಬಹುದು ಇಲ್ಲಿಂದ ಟಿಕೆಟ್ ನಿಂತ್ಕೊಂಡ್ರೆ ಗೆಲ್ಲಬಹುದು ಅಂತ ನೋಡ್ಬೇಕು ಈಗ ಬೇರೆ ಕಡೆ ಎಲ್ಲ ಕೇಳ್ತಾರಂಗ್ ಇವರು ಒಳಕೆ ಬೇಡ ಬೇರೆ ಕಡೆ ಕೊಡಿ ಅಂತ ಏನ್ ಬೇಕಾದ್ರೂ ಆಗ್ಬಹುದು ಎಸ್ ವಿಶೇಖ ನಿಮ್ ಪ್ರಕಾರ ಪಾವಗಡದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಲ್ಲ ಯಾರ್ ಗೆಲ್ತಾರಲ್ಲ ಎಮ್ ಎಲ್ ಎ ಆಗ್ತಾರೆ ಕಾಂಗ್ರೆಸ್ ಬಿಜೆಪಿ ನ ಜೆಡಿಎಸ್ ಏನ್ ಕತೆ ಆಂಜನೇಯವರು ಟಿಕೆಟ್ ಸಿಗುತ್ತಾ ಅಲ್ಲಿ ಯಾರು ಸೇತು ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಮುಂದಿನ ಎಂಎಲ್ ಎರ್ ಆಗ್ತಾರೆ ಹಾಗೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿವಿ ಕರ್ನಾಟಕ ಧ್ವನಿ